ಜಾತ್ರೆ ಮಾಡ್ತಾರಣ್ಣ. ಹಾ ಊರ ಜಾತ್ರೆ ಮೇಲೆ ನಾವು ಯಾರು ಸಾತಿ ಸಿದ್ಧಾರ್ಥ ಜಾತ್ರೆ ಆಯ್ತು. ತಂದೆ ತಾಯಿಗಳು ಶಿವಶರಣ ಶರಣೆಯರು ಆದಷ್ಟು ಬೇಗ ಅವಸರ ಮಾಡಿ ಮಠದ ಕಡೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲಿ ಮಠದಾಗ ಕುಂತವ್ರು ಬರ್ರಿ, ಕಾಳಿಪಿರಿ ಕುಂತಾರ ನೋಡಿ ಮಠದಾಗ. ಇಲ್ಲಿ ವೇದಿಕೆ ಮುಂದೆ ಬಂದು ಕೂತ್ಕೊಂಡ್ರಿ ದಯಮಾಡಿ ಎಲ್ಲರು. ಹಲೋ ಸರ್, ಈರಣ್ಣ ಕಾದ್ರಳ್ಳಿ ಸರ್. ಈರಣ್ಣ ಕಾದ್ರಳ್ಳಿ ಸರ್, ದಯಮಾಡಿ ಈಗಾಗಲೇ ಅಜ್ಜವರು ಬಂದಾರ, ಎಲ್ಲ ಮಹಾತ್ಮರು ವೇದಿಕೆಯನ್ನು ಅಲಂಕಾರ ಮಾಡಿದಾರ, ದಯಮಾಡಿ ತಾವು ಈ ವೇದಿಕೆ ಕಡೆ ಆದಷ್ಟು ಬೇಗನೆ ಬರಬೇಕು. ಕಾದ್ರಳ್ಳಿ ಸರ್ ಅವರು ಕೂಡ ಸದ್ಯದಲ್ಲಿ ಬರಬೇಕು. ಭಕ್ತರಿಗೆ ಪಂಚಾಮೃತವನ್ನು ಉಣಬಡಿಸಿದಂತೆ ಅಂತಹ ಪ್ರಖರ ವಾಗ್ಮಿತ್ವವನ್ನು ಹೊಂದಿರತಕ್ಕಂತಹ ಪರಮ ಪೂಜ್ಯರು ಇವತ್ತಿನ ಶುಭ ಸಾಯಂಕಾಲದಲ್ಲಿ ನೇತೃತ್ವ ಸ್ಥಾನವನ್ನು ಅಲಂಕರಿಸಿರತಕ್ಕಂಥವರು ನಮ್ಮ ನಿಮ್ಮೆಲ್ಲರ ಪುಣ್ಯ. ಅಂತಹ ಪರಮ ಪೂಜ್ಯ ಶ್ರೀ ಶರಣಬಸವ ದೇವರು ಶ್ರೀ ಚರಂತೇಶ್ವರ ಮಠ ಬೆಳಿವೆಯ ಪೂಜ್ಯರಿಂದ ಈಗ ವೇದಿಕೆಯಲ್ಲಿ ಸುಮಾರು 20 ನಿಮಿಷಗಳ ಕಾಲ ಉಪದೇಶಾಮೃತ ಕಾರ್ಯಕ್ರಮ ಮುಂದುವರಿತಾ ಇದೆ. ಸಾರ್ವಭೌಮರಾಗಿ 20ನೇ ಶತಮಾನದಲ್ಲಿ ಕನ್ನಡ ನಾಡಿನ ಹುಬ್ಬಳ್ಳಿಯ ಮಹಾನಗರದಲ್ಲಿ ಅದ್ವೈತ ಜ್ಞಾನ ಸಾರಾಮೃತ ನಿಜಗುಣ ಶಿವಯೋಗಿಗಳವರ ಮರು ಅವತಾರವೇ ಆಗಿ ಈ ನಾಡಿನ ತುಂಬ ಚೆಲ್ಲ ಬರೆದಿರುವಂತಹ ಸಿದ್ಧಾರೂಢ ಯತೀಶನನ್ನು ಸ್ಮರಿಸಿ ಆ ಪರಂಪರೆಯಲ್ಲಿ ಬಂದಿರುವಂತಹ ಮಲೆನಾಡಿನ ಮಂದಾರವಾಗಿ ಅರಳಿರುವಂತಹ ಖಾರಾಪುರ ತಾಲೂಕಿನ ಚಿಕ್ಕಮುನವಳ್ಳಿಯ ಶ್ರೀ ಆರೂಢ ಮಠದ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುಗಳಾಗಿರುವಂತಹ ಸದಾಶಿವಾನಂದ ಮಹಾಸ್ವಾಮಿಗಳವರ 14ನೇ ವರ್ಷದ ಪುಣ್ಯ ಸ್ಮರಣೋತ್ಸವ, 44ನೆಯ ಅಖಿಲ ಕರ್ನಾಟಕ ವೇದಾಂತ ಪರಿಷತ್ತು ಹಾಗೂ ದ್ವಿತೀಯ ವರ್ಷದ ಸಿದ್ಧಾರೂಢರ ಮಹಾರಥೋತ್ಸವದ ಈ ಎಲ್ಲ ಕಾರ್ಯಕ್ರಮಗಳ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಮಠ ಬಹಳ ಚಿಕ್ಕ, ಊರು ಬಹಳ ಚಿಕ್ಕದು, ಚಿಕ್ಕ ಮುನವಳ್ಳಿ ಹಿರಿಯ ಮುನವಳ್ಳಿ ಅಂತ ಒಂದು ಇರಲೇಬೇಕು. ಆರೂಢ ಮಠಗಳು ಕರ್ನಾಟಕದಲ್ಲಿ ಬಹಳ ಅದಾವೆ. ಬಹುಶಃ ಒಂದು ಅಂದಾಜಿನ ಪ್ರಕಾರ ಸಿದ್ಧಾರೂಢರ ಕಾಲವಾದ ಮೇಲೆ 40 ವರ್ಷಗಳ ನಂತರದಲ್ಲಿ ಸಿದ್ಧಾರೂಢರ ಮಠಗಳು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರದಲ್ಲಿ ಸುಮಾರು 1200ಕ್ಕೂ ಹೆಚ್ಚು ಮಠಗಳು ಸ್ಥಾಪನೆ ಆಗ್ಯಾವ ಅಂತ ಹೇಳ್ತಾರೆ. ಅಷ್ಟು ಮಠಗಳಾಗ್ಯಾವ ಗೋವಾದಲ್ಲಿ ಅದಾವ. ಬಹಳಷ್ಟು ಮಠಗಳು ಆರೂಢ ಪರಂಪರೆಯಲ್ಲಿ ಬಂದು, ಆದರೆ ನಮ್ಮ ಮಲೆನಾಡಿನ ಪರಂಪರೆಯಲ್ಲಿ ಈ ಭಾಗದಲ್ಲಿ ಆ ಕಡೆ ಇಂಚಲ
ಈ ಕಡೆ ಬಂದರೆ ಅನೇಕ ಮಠಗಳು, ಅದರಲ್ಲಿ ಚಿಕ್ಕ ಮುನವಳ್ಳಿಯಲ್ಲಿ ಪೂಜ್ಯರಾದ ಸದಾಶಿವಾನಂದ ಮಹಾಸ್ವಾಮಿಗಳವರು ಬಂದು ಏನು ಆ ಆರೂಢರ ನಾಮಸ್ಮರಣೆಯೊಂದಿಗೆ ಈ ಊರಿನಲ್ಲಿ ತಪವನ್ನಗೈದರು. ಅದರ ಪರಿಣಾಮ ಇವತ್ತು ಚಿಕ್ಕ ಮುನವಳ್ಳಿ ಒಂದು ಸುಕ್ಷೇತ್ರವೇ ಆಗಿ ಪರಿಣಾಮವಾಗಿ ಅಂತಹ ಪೂಜ್ಯ ಗುರುಗಳವರ ಮಾನಸ ಪುತ್ರರವರು. ಪೂಜ್ಯ ಗುರುಗಳು ನನಗೆ ಹೆಚ್ಚು ಕಡಿಮೆ ನನ್ನ ಅವರು ಒಂದೇ ವಯಸ್ಸಿನವರೇ. ನಾವು 9 ವರ್ಷದಿಂದ ನನ್ನ ಮಠದ ಜಾತ್ರೆಗೂ ಕೂಡ ಅವರು ಬಂದಿದ್ರು ಪೂಜ್ಯ ಗುರುಗಳವರು. ನಾನು ಬಹಳ ಸಲ ಕರೆದ್ರು, ಅವ್ರು ಬರೋಕ್ಕಾಗಿದ್ದಲ್ಲಿ ತಪ್ಪಿಸಿಕೊಂಡಿದ್ದೆ, ಈ ಸಲ ತಪ್ಪಿಸಿಕೊಳ್ಳಕ್ಕಾಗಲಿಲ್ಲ. ಅವ್ರು ಬಂದಾಗ ಅಂತಿದ್ರು, ಪ್ರತಿ ನಮ್ಮ ಗುರುಗಳವರು